ಅಯೋಧ್ಯೆಯಲ್ಲಿ ಒಂದು ದಿನ ಕಳೆದು ಎರಡನೇ ದಿನದ ಪೂಜೆಗಳು ಕೂಡ ಸಂಪನ್ನವಾಗ್ತಾ ಬಂದಿದೆ ಸಂಧ್ಯಾಕಾಲದ ಆರತಿ ಕೂಡ ಮುಗಿತಾ ಇದೆ ಈ ರಾಮಲಲ್ಲಾನ ಒಂದು ಪ್ರಾಣ ಪ್ರತಿಷ್ಠಾಪನೆಯ ನೇತೃತ್ವವನ್ನು ವಹಿಸಿಕೊಂಡಂತಹ ಮುಖ್ಯವಾದಂತಹ ಆಚಾರ್ಯರು ಯಾರು ಅಂದರೆ ಕಾಶಿಯವರು ಅವ್ರದೆಲ್ಲ ತಾವು ಕೇಳೇ ಇರ್ತೀರಿ ಅವರ ಹೆಸರುಗಳನ್ನು ಅವರು ಯಾರಪ್ಪ ಅಂತ ಕೇಳಿದ್ರೆ ಕಾಯಪ್ರಚಂಡ ಅನ್ನುವಂತಹ ಬಿರುದನ್ನು ಪಡ್ಕೊಂಡಿರುವಂತಹ ಪಂಡಿತ ಲಕ್ಷ್ಮೀಕಾಂತ ಮಥುರಾನಾಥ ದೀಕ್ಷಿತ್ ಅವರು ಪಂಡಿತ ಲಕ್ಷ್ಮೀಕಾಂತ ಮಥುರಾನಾಥ ದೀಕ್ಷಿತ್ ಏನು ವಿಶೇಷ ಇದರಲ್ಲಿ ಅವರು ಇಡೀ ಈ ಅಯೋಧ್ಯೆಯ ಪ್ರಾಣ ಪ್ರತಿಷ್ಠಾಪನೆಯ ಕೆಲಸಗಳನ್ನೆಲ್ಲ ಅವರ ನೇತೃತ್ವದಲ್ಲಿಯೇ ಮಾಡಲಾಯಿತು ಅವರಿಗೆ ಎಂಬತ್ತಾರು ವರ್ಷ ವಯಸ್ಸಾಗಿರೋದ್ರಿಂದ ಅವರ ಮಗ ಕೂಡ ಅದರಲ್ಲಿ ಪಾಲ್ಗೊಂಡು ಇವರು ಜೊತೆಯಲ್ಲಿದ್ದು ಇವರು ಮತ್ತು ಇವರ ಮಗ ಇವರಿಬ್ಬರ ನೇತೃತ್ವದಲ್ಲಿ ಪರಿಪೂರ್ಣವಾಗಿ ಎಲ್ಲ ಪ್ರತಿಷ್ಠಾಪನೆಯ ಕೆಲಸಗಳು ಕೂಡ ನಡೆಯಿತು ಇದರಲ್ಲಿ ಏನಿದೆ ಯಾಕೆ ಅವರನ್ನು ಆಯ್ಕೆ ಮಾಡಿದ್ರು ಯಾಕೆ ಇವರನ್ನೇ ಆಯ್ಕೆ ಮಾಡಬೇಕಾಗಿತ್ತು ಅನ್ನುವಂತಹದ್ದು ಒಂದು ವಿಶೇಷವಾದದ್ದಿದೆ ಇವರು ಶಾಸ್ತ್ರಗಳಲ್ಲಿ ನಿಷ್ಣಾತರು ವೇದಾದಿಗಳನ್ನು ವೇದಾದಿಗಳನ್ನು ಅಧ್ಯಯನ ಮಾಡಿದವರು ಮತ್ತು ಇವರು ಕೂಡ ಈ ಕರ್ಮಕಾಂಡದಲ್ಲಿ ಮತ್ತು ಪ್ರತಿಷ್ಠಾಪನೆಗಳಲ್ಲಿ ನುರಿತವರು ಇದನ್ನ ಬಹಳ ಸಲ ಮಾಡಿದ್ದಾರೆ ಅದಕ್ಕಾಗಿಯೇ ಇವರನ್ನ ಸೆಲೆಕ್ಟ್ ಮಾಡಲಾಯಿತು ಅಂತ ಅಂದರೆ ಅದು ಕೂಡ ಸರಿನೇ ಆದರೆ ಅದಕ್ಕಿಂತಲೂ ಒಂದು ಬಲವಾದ ಕಾರಣ ಇದರಲ್ಲಿ ಬಹಳ ಜನ ಹೇಳ್ತಾ ಇದ್ದಾರೆ ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಇವರು ಭಟ್ಟರ ವಂಶಸ್ಥರು ಯಾರಿದು ಭಟ್ಟ ಈ ಗಾಗಾಭಟ್ಟ ಅನ್ನೋರನ್ನ ಭಟ್ ಅಂತ ಕೂಡ ಕರೀತಾರೆ ಅಥವಾ ವಿಶ್ವೇಶ್ವರ ಭಟ್ಟರು ಅಂತಲೂ ಕೂಡ ಕರೀತಾರೆ ಇವರು ಯಾರು ಈ ಗಂಗಾ ಭಟ್ಟ ವಿಶ್ವೇಶ್ವರ ಭಟ್ಟರು ಅಂತ ಕೇಳಿದರೆ ಇವರು ಕಾಶಿಯಲ್ಲಿದ್ದವರು ಈ ದೇಶದ ಒಂದು ಪ್ರಮುಖ ಘಟನೆಯಲ್ಲಿ ಗುರುತಿಸಿಕೊಂಡವರು ಆ ಪ್ರಮುಖ ಘಟನೆಗೆ ಕಾರಣರಾದವರು ಹಾಗಿದ್ದರಿಂದಾನೇ ಇವರನ್ನು ಅತ್ಯಂತ ಪ್ರಮುಖವಾಗಿ ಈ ಒಂದು ರಾಮಮಂದಿರದಲ್ಲಿಯೂ ಕೂಡ ಕರೆಯಲಾಯಿತು ಅಂತ ಭಾವಿಸಲಾಗುತ್ತೆ ಏನಂತ ದೊಡ್ಡ ಘಟನೆ ಈ ದೇಶದಲ್ಲಿ ಅಂತಂದರೆ ಹೇಗೆ ರಾಮಲಲ್ಲಾನ ಪ್ರತಿಷ್ಠಾಪನೆ ಇಡೀ ಭರತಖಂಡದಲ್ಲಿ ಮಾತ್ರವಲ್ಲದೆ ಪ್ರಪಂಚದಲ್ಲಿಯೇ ಒಂದು ವಿಶೇಷವಾದ ಒಂದು ಘಟನೆಯೋ ಹಾಗೆ ಒಂದು ಘಟನೆ ಜೂನ್ ಆರನೇ ತಾರೀಕು ಸಾವಿರದ ಆರುನೂರ ಎಪ್ಪತ್ನಾಲ್ಕರಲ್ಲಿ ನಡೆದಿತ್ತು ಅದು ಮಹಾರಾಷ್ಟ್ರದ ರಾಜಗಢದಲ್ಲಿ ಅಥವಾ ರಾಯಗಢದಲ್ಲಿ ಒಂದು ದೊಡ್ಡ ಪಟ್ಟಾಭಿಷೇಕ ಸಮಾರಂಭ ನಡೆದಿತ್ತು ಆ ಪಟ್ಟಾಭಿಷೇಕವನ್ನು ಮಾಡಿಸಿದವರು ಇದೇ ವಂಶಸ್ಥರ ಪೂರ್ವಿಕರಾದಂತಹ ಗಾಗಾಭಟರು ಅಂದರೆ ಈಗ ನಾವೇನು ಪಂಡಿತ್ ಲಕ್ಷ್ಮೀಕಾಂತ್ ಮಥುರಾನಾಥ್ ದೀಕ್ಷಿತ್ ಅಂತ ಯಾರು ಈ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದ್ರೋ ಅವರ ವಂಶದವರೇ ಆಗಿದ್ದಂತಹ ಗಂಗಾ ಭಟ್ಟರು ಜೂನ್ ಆರು ಸಾವಿರದ ಆರುನೂರ ಎಪ್ಪತ್ನಾಲ್ಕರಲ್ಲಿ ಮಹಾರಾಷ್ಟ್ರದ ಶಿವಾಜಿ ಮಹಾರಾಜ್ ಅವರಿಗೆ ಹಿಂದವಿ ಸಾಮ್ರಾಜ್ಯದ ರಾಜನನ್ನಾಗಿ ಸಾರ್ವಭೌಮನನ್ನಾಗಿ ಛತ್ರಪತಿಯನ್ನಾಗಿ ಮಾಡಿ ಪಟ್ಟಾಭಿಷೇಕವನ್ನು ಮಾಡಿದವರು ಈ ಗಾಗಾಭಟ್ರು ಸೊ ಈ ಗಾಗಾಭಟ್ರು ಯಾಕೆ ಕಾಶಿಯಿಂದ ಬಂದು ಮಾಡಬೇಕಾಯಿತು ಅಂತ ಕೇಳಿದ್ರೆ ಮೂಲತಃ ಗಾಗಾಭಟ್ರು ಅಥವಾ ವಿಶ್ವೇಶ್ವರ ಭಟ್ಟರ ವಂಶವೂ ಕೂಡ ಇದೇ ಮಹಾರಾಷ್ಟ್ರಕ್ಕೆ ಸೇರಿದ್ದೇ ಆಗಿತ್ತು ಆದರೆ ಅವರು ಇಲ್ಲಿಂದ ವಲಸೆ ಹೋಗಿದ್ದರು ಸಾವಿರದ ಆರುನೂರ ಎಪ್ಪತ್ನಾಲ್ಕರಲ್ಲಿ ಶಿವಾಜಿ ಮಹಾರಾಜಿಗೆ ಪಟ್ಟಾಭಿಷೇಕವನ್ನು ಮಾಡಿಸ್ಬೇಕು ಅಂತಂದಾಗ ಅಲ್ಲಿನ ಮಹಾರಾಷ್ಟ್ರದ ಅಲ್ಲಿದ್ದಂತಹ ಏನು ಬ್ರಾಹ್ಮಣರು ಅನೇಕ ಕಾರಣಗಳಿಂದ ಅಲ್ಲಿ ಪಟ್ಟಾಭಿಷೇಕವನ್ನು ಮಾಡಿಸ್ಲಿಲ್ಲ ಅದು ಇತಿಹಾಸದಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳಿವೆ ಅದರಲ್ಲಿ ಏನಾದರೂ ಆಗಲಿ ಅಲ್ಲಿನ ಆಳ್ವಿಕೆಗಳು ಮತ್ತು ಒಂದು ಸಾವಿರ ವರ್ಷದವರೆಗೂ ಬೇರೆಯವರು ಆಳ್ತಾ ಇದ್ದಿದ್ದರಿಂದ ಅಲ್ಲಿ ಪಟ್ಟಾಭಿಷೇಕದ ಪ್ರಸಂಗವೇ ಬಂದಿರಲಿಲ್ಲ ದೇವಗಿರಿಯ ಯಾದವರು ಅಂತ ಬರ್ತಾರೆ ಆ ದೇವಗಿರಿಯ ಯಾದವರಲ್ಲಿ ಸಿಂಗಣ ಬಿಲ್ಲಮ ಇತ್ಯಾದಿ ದೊಡ್ಡ ದೊಡ್ಡ ರಾಜರು ಬರ್ತಾರೆ ಯಾವಾಗ ಶಂಕರದೇವ ಮತ್ತು ರಾಮಚಂದ್ರ ಇಬ್ಬರು ಸೋತಿರ್ತಾರೋ ಅದಾದ ನಂತರ ಮತ್ತೆ ಪಟ್ಟಾಭಿಷೇಕದ ಪ್ರಸಂಗವೇ ಬಂದಿಲ್ಲ ಅಲ್ಲಿ ಯಾವಾಗ ಅಲ್ಲಾವುದ್ದೀನ್ ಖಿಲ್ಜಿಯ ದಾಳಿಗಳು ಈ ದೇವಗಿರಿಯ ಯಾದವರ ಮೇಲೆ ಆಗೋಯ್ತೋ ಆ ಸಮಯದಿಂದ ಅಲ್ಲಿ ಒಂದು ಪ್ರಬಲವಾದ ರಾಜಸತ್ತೆಯೇ ಇರಲಿಲ್ಲ ಮಹಾರಾಷ್ಟ್ರದಲ್ಲಿ ಹಾಗಾಗಿ ಅಲ್ಲಿ ಪಟ್ಟಾಭಿಷೇಕವನ್ನು ಮಾಡಿಸೋ ಪ್ರಸಂಗವೇ ಬರಲಿಲ್ಲ ಹಾಗೆ ಸಾವಿರ ಆಲ್ಮೋಸ್ಟ್ ಒಂಬೈನೂರು ವರ್ಷಗಳ ನಂತರ ಅಲ್ಲಿ ಪಟ್ಟಾಭಿಷೇಕ ನಡೆದಿದ್ದೇ ಇವರಿಗೆ ಅಂತ ಹೇಳ್ತಾರೆ ಯಾರಿಗೆ ಶಿವಾಜಿ ಮಹಾರಾಜರಿಗೆ ಹಾಗಾಗಿ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕವನ್ನು ಮಾಡಲು ಬೇಕಾದಂತಹ ಒಂದು ನಾಲೆಡ್ಜ್ ಅಲ್ಲಿದ್ದವರಿಗೆ ಇರಲಿಲ್ಲ ಅಂತ ಅದೇನಾದರೂ ಕಾರಣಗಳಿರಲಿ ಅಲ್ಲಿ ಇದ್ದಂತಹ ಲೋಕಲ್ ಅಲ್ಲಿ ಅದೇ ಪ್ರದೇಶದಲ್ಲಿದ್ದವರು ಮಾಡೋಕ್ಕಾಗದೇ ಇದ್ದಾಗ ಇಲ್ಲಿಂದ ವಲಸೆ ಹೋಗಿದ್ದಂತಹ ಮಹಾರಾಷ್ಟ್ರದಿಂದ ವಲಸೆ ಹೋಗಿ ಗಂಗಾ ನದಿಯ ತಟದಲ್ಲಿದ್ದಂತಹ ಈ ವಿಶ್ವೇಶ್ವರ ಭಟ್ಟರನ್ನು ಶಿವಾಜಿಗೆ ಪಟ್ಟಾಭಿಷೇಕ ಮಾಡಲು ಕರೆತಂದಿದ್ರು ಆ ಅಂತಹ ಪಟ್ಟಾಭಿಷೇಕವನ್ನು ನೆರವೇರಿಸಿದವರೇ ಈ ಭಟ್ಟ ಅಥವಾ ವಿಶ್ವೇಶ್ವರ ಭಟ್ಟರು ಅವರಿಗೆ ಇನ್ನೊಂದು ಹೆಸರು ಗಂಗಾ ಭಟ್ಟ ಅಂತ ಯಾಕೆಂದರೆ ಕಾಶಿಯ ಗಂಗೆಯ ತಟದಿಂದ ಬಂದವರು ಅಂತ ಇದೇ ಗಾಗಾ ಭಟ್ಟರ ವಂಶದಲ್ಲಿಯೇ ಬಂದವರು ಈ ಒಂದು ರಾಮಲಲ್ಲಾ ಪ್ರತಿಷ್ಠಾಪನೆಯನ್ನು ಮಾಡಿದಂತಹ ಲಕ್ಷ್ಮೀಕಾಂತ್ ಮಥುರಾನಾಥ್ ದೀಕ್ಷಿತ್ ಅವರು ಹಾಗಾಗಿ ಹಿಂದವಿ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣರಾದ ಪಟ್ಟಾಭಿಷೇಕವನ್ನು ಮಾಡಿದ ಭಟ್ಟರನ್ನೇ ಕೂಡ ಇಲ್ಲಿಯೂ ಕೂಡ ಆಯ್ಕೆ ಮಾಡಿಕೊಂಡಿರೋದು ಇದು ಕಾಕತಾಳೀಯವೂ ಆಗಿರಬಹುದು ಅಥವಾ ಇದು ಯೋಚನೆ ಮಾಡಿಯೇ ಮಾಡಿರಬಹುದು ಅನ್ನೋದು ಇವತ್ತು ಜನಗಳು ಹೇಳ್ತಾ ಇರುವಂತಹ ಮಾತು ಸೊ ಇದು ಇಲ್ಲಿಗೆ ಬಂದಾಗ ನಾವು ಇತಿಹಾಸದ ಈ ಭಾಗಗಳನ್ನು ಹೇಳಬೇಕು ಅಂತ ಅನ್ನಿಸ್ತು ಹಾಗಾಗಿ ಇಲ್ಲಿ ಭಟ್ಟರ ವಂಶ ಮತ್ತು ಅದಕ್ಕೆ ಲಕ್ಷ್ಮೀಕಾಂತ್ ದೀಕ್ಷಿತರ ವಂಶಗಳು ಹೇಗೆ ಒಂದೇ ಆಗಿದೆ ಅನ್ನೋದು ಒಂದು ವಿಷಯವಾಗಿ ನಮಗೆ ಕಾಣಿಸ್ತು ಶ್ರೀಮತಿ ರಾಮಾನುಜಾನ न्यूज़ फर्स्ट निर्भीत हिंदा निम्न परवाकी